ಹುನಗುಂದ ವಿಧಾನಸಭಾ ಕ್ಷೇತ್ರ 11 ಸಲ ಕಾಂಗ್ರೆಸ್, 3 ಸಲ ಬಿಜೆಪಿ, 2 ಸಲ ಇಲ್ಲಿ ಜೆಡಿಎಸ್ ಖಾತೆಯನ್ನು ಆರಂಭ ಮಾಡಿದೆ. ಆದರೆ ಈ ಬಾರಿ ಪಂಚಮಸಾಲಿ ಹೋರಾಟ, ಕ್ಷೇತ್ರದ ಅಭಿವೃದ್ಧಿ, ಇದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯ ಹವ, ಇವೆಲ್ಲದರ ನಡುವೆ ಈ ಬಾರಿ ಹುನಗುಂದದ ಮತದಾರನ ಮನಸ್ಥಿತಿ ಯಾವ ರೀತಿಯಲ್ಲಿದೆ, ಯಾವ ಪಕ್ಷಕ್ಕೆ ಆ ಕ್ಷೇತ್ರದ ಮತದಾರ ತನ್ನ ಒಲವನ್ನು ತೋರಿದ್ದಾರೆ ಅನ್ನುವ ಪ್ರಶ್ನೆಯೊಂದಿಗೆ ಇವತ್ತಿನ ಪವರ್ ಟಿವಿಯ ಸಮೀಕ್ಷೆ ನಡೆಸ್ತು. ಹುನಗುಂದ ಕ್ಷೇತ್ರದಲ್ಲಿ ಹಾಗಾದರೆ ಯಾರಿಗೆ ವಿಜಯ ಪತಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮುಂದಿದೆ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ. ಹುನಗುಂದ ಕ್ಷೇತ್ರದಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ವು. ಮಾಮೂಲಿಯಾಗಿ ಯಾವ ರೀತಿಯಲ್ಲಿ ಕರೆಗಳು ಬರುತ್ತೋ ಅದೇ ರೀತಿಯಲ್ಲಿ ಇವತ್ತು ಕೂಡ ಹುನಗುಂದ ಕ್ಷೇತ್ರದ್ದು ಕೂಡ ಅಷ್ಟೇ ಕಾಲ್ ಬಂದಿತ್ತು. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಮತ, ಇಲ್ಲಿನ ಟ್ರೆಂಡ್ ಯಾವ ರೀತಿ ಇದೆ, ಸದ್ಯಕ್ಕೆ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಪವರ್ ಟಿವಿ ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿದೆ. ಐತಿಹಾಸಿಕ ಕ್ಷೇತ್ರ ಇದು. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಹುನಗುಂದ ಕ್ಷೇತ್ರ ಕೂಡ ಒಂದು. ಹುನಗುಂದ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರಿಗೆ ಈ ಬಾರಿ ವಿಜಯ ಮಾಲೆ ಒಲಿಯುತ್ತೆ, ಇಲ್ಲಿ ಯಾವ ರಣಕಲಿ ಗೆಲ್ತಾರೆ? ರಕ್ಕಸ ತಂಗಡದಲ್ಲಿ ಯುದ್ಧ ಆಗಿರುವಂತಹ ಈ ಕ್ಷೇತ್ರ ಈ ಬಾರಿ ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗ್ತದೆ. ಒಟ್ಟು 13,330 ಮತಗಳು ಹುನಗುಂದ ಕ್ಷೇತ್ರದಿಂದ ಚಲಾವಣೆಯಾಗಿತ್ತು. 12,668 ಪುರುಷರು, 662 ಮಹಿಳೆಯರು. ಹಾಗಾದ್ರೆ ಇವರ ಮತಗಳು ಯಾವ್ಯಾವ ಪಕ್ಷಕ್ಕೆ ಬಿದ್ದಿದೆ ಅದನ್ನು ಕೂಡ ನಿಮ್ಮ ಮುಂದಿಡ್ತಾ ಇದ್ದೀನಿ. ಇತರೆ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಗೆ 2,360 ಮತಗಳಿದೆ. ಪಕ್ಷೇತರ ಅಭ್ಯರ್ಥಿ 2,156 ಪುರುಷರು ಮತ್ತು 204 ಮಹಿಳೆಯರ ಬೆಂಬಲವನ್ನು ಪಡೆದುಕೊಂಡಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 4,370 ಮತಗಳು, 4,180 ಪುರುಷರು, 190 ಮಹಿಳೆಯರು, ಸುಮಾರು 13,330 ಮತಗಳು ಈ ಕ್ಷೇತ್ರದಿಂದ ಬಿದ್ದಿರೋದು. ಇನ್ನು ಜೆಡಿಎಸ್ ಬೆರಳೆಣಿಕೆ ಒಂದು 2 ಟರ್ಮ್ ಇದೆ, 74 ಮತಗಳನ್ನು ಜೆಡಿಎಸ್ ಪಡೆದುಕೊಂಡಿದೆ. 64 ಪುರುಷರು, 10 ಜನ ಮಹಿಳೆಯರು ಜೆಡಿಎಸ್ ಪರವಾಗಿದ್ದರೆ, ಕಾಂಗ್ರೆಸ್ 6,526 ಮತಗಳನ್ನು ಪಡೆದುಕೊಂಡಿದೆ. ಅದರ ಮುಖಾಂತರ 12ನೇ ಬಾರಿ ಇಲ್ಲಿ ಕಾಂಗ್ರೆಸ್ ಜಯ ಗಳಿಸುವ ಸೂಚನೆ ಇದೆ. ಸುಮಾರು 6,228 ಪುರುಷರು ಕಾಂಗ್ರೆಸ್ ಪರವಾಗಿ ತಮ್ಮ ಒಲವನ್ನು ತೋರಿಸಿದ್ದಾರೆ. ಸೊ ಓಟ್ ಶೇರ್ ಅನ್ನು ಗಮನಿಸ್ತಾ ಇದ್ರೆ ಸುಮಾರು 49% ಓಟ್, ಅಂದ್ರೆ ಅರ್ಧಕ್ಕರ್ಧ ಓಟ್ ಇವತ್ತು ಕಾಂಗ್ರೆಸ್ಗೆ ಚಲಾವಣೆ ಆಗಿದೆ. ಬಿಜೆಪಿ 33% ಓಟ್ಗಳನ್ನು ಪಡೆದುಕೊಂಡಿದೆ. ಪಕ್ಷೇತರ ಅಭ್ಯರ್ಥಿ ಪರವಾಗಿ 18% ಮತ ಹಾಕಿದ್ದಾರೆ. ಜೆಡಿಎಸ್ ಇಲ್ಲಿ ಏನೂ ಇಲ್ಲ. ಸೊ ಬಿಜೆಪಿ ವಿರುದ್ಧ 2,156 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಸೊ ಈ ಕ್ಷೇತ್ರ ಮತ್ತೆ ವಿಜಯಾನಂದ ಕಾಶ್ಯಪ್ನವರ ಕೈಗೆ ಸೇರೋ ಸಾಧ್ಯತೆ ಇದೆ. ಯಾಕಂದ್ರೆ ಪಂಚಮಸಾಲಿ ಹೋರಾಟ ನಡೆದಿತ್ತು ಈ ಸ್ವಲ್ಪ ದಿನಗಳ ಹಿಂದೆ, ಈಗಲೂ ಕೂಡ ನಡೀತಾ ಇದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ವಿಜಯಾನಂದ ಕಾಶ್ಯಪ್ನವರು ಗುರುತಿಸಿಕೊಂಡಿದ್ರು. ಜೊತೆಗೆ ಈ ಕ್ಷೇತ್ರದಲ್ಲಿ ಸುಮಾರು 50,000 ಪಂಚಮಸಾಲಿ ಓಟ್ಗಳಿದೆ. ಇವೆಲ್ಲ ಇಲ್ಲಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಬಿಜೆಪಿಯ ವಿರುದ್ಧವಾಗಿ 2,000 ಚಿಲ್ಲರೆ ಓಟಿಂದ ಕಾಂಗ್ರೆಸ್ ಮುಂದಿದೆ. ಪಂಚಮಸಾಲಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ವಿಜಯಾನಂದ ಕಾಶ್ಯಪ್ಪನವರಿಗೆ ಈ ಹೋರಾಟ ಕೈ ಹಿಡಿದಿದೆ. ಬಿಜೆಪಿ ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ವಿರುದ್ಧ ಕಾಶ್ಯಪ್ಪನವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈ ಹಿಂದೆ ಕೇವಲ 5,000 ಮತಗಳ ಅಂತರದಿಂದ ಅವರು ಸೋತಿದ್ರು. ಸೊ ಈ ಬಾರಿ ಸ್ವಲ್ಪ ಆ ನಡೆದಿರೋ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಈ ಬಾರಿ ಗೆಲ್ಲೋ ಸಾಧ್ಯತೆ ಇದೆ. ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಪಕ್ಷೇತರ ಅಭ್ಯರ್ಥಿ ನವಲಿ ಹಿರೇಮಠ ಬಹಳ ಬಹಳ ಒಳ್ಳೆ ಪೈಪೋಟಿ ಕೊಡ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯ ಭವನ, ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡೋದು, ಸ್ವಂತ ಖರ್ಚಲ್ಲಿ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸಿರೋದು, ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರ ಜೊತೆ ನಿಂತಿರೋದು, ಕ್ಷೇತ್ರದ ಜನಸಂಪರ್ಕವನ್ನು ಹೊಂದಿರೋದು, ಇವೆಲ್ಲವೂ ಕೂಡ ನವಲಿ ಹಿರೇಮಠ ಅವರಿಗೆ ಪ್ಲಸ್ ಆಗ್ತಾ ಇದೆ. ಸೊ ಹುನಗುಂದ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ಗೆ ಜನಬೆಂಬಲ ವ್ಯಕ್ತ ಆಗಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಇಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಸುಮಾರು 2,156 ಮತಗಳ ಅಂತರ. ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಮತದಾರನ ಒಲವಿದೆ. ಕಾಂಗ್ರೆಸ್ನ ಭದ್ರಕೋಟೆ ಒಂದು ಕಡೆಯಲ್ಲಿ ಇದ್ದಿದ್ದಂಥ ಹುನಗುಂದ ಈಗ ಮತ್ತೆ ಕಾಂಗ್ರೆಸ್ ಕೈ ಸೇರುವ ಸೂಚನೆಗಳು ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಲಭಿಸ್ತಾ ಇದೆ. ಸೊ ಇದು ಹುನಗುಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಗಮನಿಸ್ತಾ ಇದ್ದೀರಿ ಗ್ರಾಫಿಕ್ನಲ್ಲಿ. ಬಿಜೆಪಿ 33% ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಆಲ್ಮೋಸ್ಟ್ 50%, 49%. ಜೆಡಿಎಸ್ ಕೇವಲ 74 ಓಟುಗಳು, 13,000 ಕಂಪೇರ್ ಮಾಡಿದ್ರೆ 0%. ಇನ್ನು ಪಕ್ಷೇತರ ಅಭ್ಯರ್ಥಿ ಇಲ್ಲಿ 18% ಮತಗಳನ್ನು ಪಡೆದುಕೊಂಡಿದ್ದಾರೆ. ಸೊ ತ್ರಿಕೋನ ಸ್ಪರ್ಧೆ ಇದೆ. ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಪಕ್ಷೇತರ ಅಭ್ಯರ್ಥಿ ನವಲಿ ಹಿರೇಮಠ್ ಅನ್ನಿಸ್ತಾ ಇದೆ.
ಸೊ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಒಂದ್ ಕಡೆಯಲ್ಲಿ ವಿಜಯಾನಂದ ಕಾಶ್ಯಪ್ಪನವರ ಕೈ ಹಿಡಿತಾ ಇದೆ ಪಂಚಮಸಾಲಿ ಹೋರಾಟ ಏನಿದೆ ಅದು, ಜೊತೆಗೆ ಕಳೆದ ಬಾರಿ ಕೇವಲ 5000 ಓಟುಗಳಿಂದ ಏನು ಸೋತಿದ್ರು, ಸೊ ಅದು ಅಲ್ಲಿನ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಆದರೆ ಶಾಸಕರು ಅಭಿವೃದ್ಧಿ ಮಾಡಿಲ್ವಾ? ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ, ಜನಸಂಪರ್ಕ ಇದೆ. ಆದರೂ ಕೂಡ ಹಾಲಿ ಶಾಸಕರಿಗೆ ಕಾಂಗ್ರೆಸ್ ಅಭ್ಯರ್ಥಿ ವಿಜಯಾನಂದ ಕಾಶ್ಯಪ್ಪನವರು ಸ್ವಲ್ಪ ಇಲ್ಲಿ ಅಡತಡೆ ಉಂಟು ಮಾಡ್ತಿದ್ದಾರೆ. ಅದರ ಜೊತೆಗೆ ನವಲಿ ಹಿರೇಮಠ್ ಕೂಡ ಒಳ್ಳೆ ಪೈಪೋಟಿ ಕೊಡ್ತಿದ್ದಾರೆ. ಸೊ ಹುನಗುಂದ ಕ್ಷೇತ್ರ ಈ ಬಾರಿಯೂ ಕೂಡ ಮತ್ತೊಂದು ಮಹಾ ಕದನಕ್ಕೆ ಸಾಕ್ಷಿಯಾಗುತ್ತೆ. ರಕ್ಕಸ ತಂಗಡಗಿ ಯುದ್ಧ ನಡೆದಂಥ ನಾಡಿನಲ್ಲಿ ಈಗ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಕೊನೆಗೆ ಜಯ ಗಳಿಸ್ತಾರೆ ಅನ್ನೋ ಪ್ರಶ್ನೆಗೆ ಈ ಕ್ಷೇತ್ರದ ಮತದಾರರು ಹೇಳ್ತಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ವಿಜಯಾನಂದ ಕಾಶ್ಯಪ್ಪನವರಂತ. ಇದು ಹುನಗುಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಕಾಂಗ್ರೆಸ್ ಸ್ಪಷ್ಟ ಮುನ್ನಡೆಯಲ್ಲಿದೆ, ಬಿಜೆಪಿ ಸೆಕೆಂಡ್ ಪ್ಲೇಸ್ ಇದೆ, ಪಕ್ಷೇತರ ಅಭ್ಯರ್ಥಿ ಮೂರನೇ ಸ್ಥಾನದಲ್ಲಿದ್ದಾರೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.